ಸಮಸ್ತ ವೀಕ್ಷಕರಿಗೆ 70ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಫ್ಯಾಕ್ಟ್ ಟಿವಿ ಒನ್ಗೆ ಸ್ವಾಗತ. ನಾನು ಜಯಲಕ್ಷ್ಮಿ. ಹುಬ್ಬಳ್ಳಿಯಲ್ಲಿ 70ನೇ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ನಗರದ ನೆಹರು ಮೈದಾನದಲ್ಲಿ ಸಾರ್ವಜನಿಕ ಧ್ವಜಾರೋಹಣವನ್ನು ತಹಸೀಲ್ದಾರ್ ಶಶಿಧರ್ ಮಾಡ್ಯಾಳ್ ನೆರವೇರಿಸಿದರು. ಪೊಲೀಸ್ ಬ್ಯಾಂಡ್ ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಸಿ ತಹಸೀಲ್ದಾರರಿಗೆ ಗೌರವ ವಂದನೆ ಸಲ್ಲಿಸಿದರು. ನಂತರ ಶಾಲಾ ಮಕ್ಕಳಿಂದ ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಹಾಗೂ ವಿವಿಧ ಕಲೆಗಳ ಪ್ರದರ್ಶನ ನಡೆಸಲಾಯಿತು. ಹಲೋ, ಈಗ ಸಾಲ ಜನಾಂಗದ ಶಾಂತಿಯ
ವರದಿಯ ನಂತರ ಮತ್ತೆ ತಮ್ಮ ಸ್ವಸ್ಥಾನಕ್ಕೆ ಹೋಗಿ ಮುಂದಿನ ಪಿಎಸ್ ಕೆಂಜಪ್ಪ ಹೊನ್ನಾಳಿ ಅವರ ನೇತೃತ್ವದಲ್ಲಿ ಪೊಲೀಸ್ ತುಕಡಿ ಬಂದು ಮಾನ್ಯ ತಹಸೀಲ್ದಾರ್ರವರಿಗೆ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಪೊಲೀಸ್ ಬ್ಯಾಂಡ್ನ ವಾದ್ಯ ಮಾಡಿದೊಂದಿಗೆ ಎಡ್ವಿನ್ ಡಿಸೋಜ ಇವರ ನೇತೃತ್ವದಲ್ಲಿ ಪೊಲೀಸ್ ಪರೇಡ್ ಕಮಾಂಡರ್ ಪಿಎಸ್ ಗಂಜಪ್ಪ ಕೋನಾಳಿ ಅವರ ನೇತೃತ್ವದಲ್ಲಿ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ನಂತರ ಬರ್ತಾರೆ ತುಕಡಿ ಹೋಮ್ಗಾರ್ಡ್ ತುಕಡಿ ಶ್ರೀ ಕೆ ಬ್ಯಾಡಿ ಅವರ ಕಮಾಂಡತ್ವದಲ್ಲಿ ಬಂದು ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಗಂಗಾಧರ್ ಪ್ರೌಢಶಾಲೆಯ ಎನ್ಸಿಸಿ ತುಕಡಿ ಕುಮಾರ್ ಅರುಣ್ ಹಿರೇಮಠ ಅವರ ನೇತೃತ್ವದಲ್ಲಿ ಬಂದು ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಲೆವಿಂಗ್ಟನ್ ಪ್ರೌಢಶಾಲೆ ಎನ್ಸಿಸಿ ಕುಮಾರ್ ಅಮಿತ್ ಲವಾಣಿ ಅವರ ಮುಖಂಡತ್ವದಲ್ಲಿ ಬಂದು ತಮ್ಮ ತುಕಡಿಯೊಂದಿಗೆ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಗರ್ಲ್ಸ್ ಇಂಗ್ಲಿಷ್ ಪ್ರೌಢಶಾಲೆಯ ಕುಮಾರಿ ಪಲ್ಲವಿ ಮೂಲಿಮನಿ ಅವರ ಮುಖಂಡತ್ವದಲ್ಲಿ ಬಂದು ತಮ್ಮ ತುಕಡಿಯೊಂದಿಗೆ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಸರ್ಕಾರಿ ಪ್ರಾಥಮಿಕ ಶಾಲೆ ನಂಬರ್ 16 ಕುಮಾರಿ ಭವಾನಿ ಚಪ್ಪಿ ಇವರ ಮುಖಂಡತ್ವದಲ್ಲಿ ಬಂದು ತಮ್ಮ ತುಕಡಿಯೊಂದಿಗೆ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಗರ್ಲ್ಸ್ ಇಂಗ್ಲಿಷ್ ಮೀಡಿಯಂ ಪ್ರೌಢಶಾಲೆ ಕುಮಾರಿ ನಮ್ರತಾ ಗಾಣಿಗೇರಿ ಅವರಲ್ಲಿ ತಮ್ಮ ತುಕಡಿಯೊಂದಿಗೆ ಬಂದು ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಈಗ ಬರ್ತಾ ಇರೋದು ಗಂಗಾಧರ್ ಪ್ರೌಢಶಾಲೆ ಸಿವಿಲ್ ಕುಮಾರ್ ವಿನಾಯಕ್ ಚಂದೋಕರ್ ಇವರ ತುಕಡಿಯೊಂದಿಗೆ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ನಿಜವಾಗಿಯೂ ನೇರ ಮೈದಾನದಲ್ಲೇ ಪೊಲೀಸ್ ಬ್ಯಾಂಡಿನ ವಾದ್ಯ ಮೇಳದೊಂದಿಗೆ ಶಾಲಾ ಮಕ್ಕಳು ತಮ್ಮ ಸಮವಸ್ತ್ರದೊಂದಿಗೆ ಸೇವಾದಳದವರು ಸ್ಕೌಟ್ಸಿನವರು ಎನ್ಸಿಸಿಯವರು ಈ ಪಥಸಂಚಲನದಲ್ಲಿ ಭಾಗವಹಿಸಿ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಈಗ ಬರ್ತಾ ಇರೋದು ಪರಿವರ್ತನ ಗುರುಕುಲ ಪ್ರೌಢಶಾಲೆ ಕುಮಾರ್ ಅಹಮದ್ ಡೆಲಿಯಾ ಇವರ ಮುಖಂಡತ್ವದಲ್ಲಿ ಬಂದು ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಕಾನ್ವೆಂಟ್ ಪ್ರೌಢಶಾಲೆ ಕುಮಾರಿ ಮೇರಿಯಸ್ ಮೀಸಲಕೋಟಿ ಅವರ ಮುಖಂಡತ್ವದಲ್ಲಿ ಬಂದು ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಈಗ ಬರ್ತಾ ಇರೋದು ದುರ್ಗಾದೇವಿ ಇಂಗ್ಲಿಷ್ ಪ್ರೌಢಶಾಲೆ ಕುಮಾರಿ ಅನುಷಾ ಉದಪ್ಪನವರ ಮುಖಂಡತ್ವದಲ್ಲಿ ಬಂದು ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಈಗ ಬರ್ತಾ ಇದ್ದಾರೆ ಕೆಎಸ್ಇ ಪ್ರೌಢಶಾಲೆ ಕುಮಾರಿ ಲತಾಡಿ ಅವರ ಮುಖಂಡತ್ವದಲ್ಲಿ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಲೆವಿಂಟನ್ ಬಾಲಕರ ಪ್ರೌಢಶಾಲೆ ಕುಮಾರಿ ಭಾರ್ಗವಿ ಬಾವಿಕಟ್ಟಿ ಲೆವಿಂಟನ್ ಬಾಲಕರ ಪ್ರೌಢಶಾಲೆ ಕುಮಾರ್ ಜಾಕೀರ್ ಹುಸೇನ್ ವಾಲೇಕಾರಿ ಅವರ ನೇತೃತ್ವದಲ್ಲಿ ಬಂದು ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಟೂ ಇಂಗ್ಲಿಷ್ ಪ್ರೌಢಶಾಲೆ ಕುಮಾರ್ ಪ್ರಜ್ವಲ್ ಪೂಜಾ ಇವರ ತುಕಡಿಯೊಂದಿಗೆ ಬಂದು ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ದುರ್ಗಾದೇವಿ ಪ್ರೌಢಶಾಲೆ ವಿಜಯ್ ಅಳಿ ಮಟ್ಟಿಮಠ್ ಇವರ ಮುಖಂಡತ್ವದಲ್ಲಿ ಬಂದು ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಸೇಂಟ್ ಮೇರಿಸ್ ಪ್ರೌಢಶಾಲೆ ಕುಮಾರಿ ರಾಹುಲ್ ಕುಡಲ್ಗಿ ಇವರ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಮೈಸೂರು ಮಿಷನ್ ಬಾಲಕರ ಪ್ರೌಢಶಾಲೆ ಕುಮಾರ್ ಸೈಯಸ್ ಸಾಗರ್ ಇವರ ಮುಖಂಡತ್ವದಲ್ಲಿ ಬಂದು ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಲೆಮಿಂಟನ್ ಬಾಲಕಿಯರ ಪ್ರೌಢಶಾಲೆ ಕುಮಾರಿ ಮೇಘಾ ಪಾಟೀಲ್ ಇವರ ನಾಯಕತ್ವದಲ್ಲಿ ಬಂದು ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಸರ್ಕಾರಿ ಪ್ರಾಥಮಿಕ ಶಾಲೆ ನಂಬರ್ 7 ಕುಮಾರಿ ದೀಪಾ ಸೋಲಂಕಿ ಅವರ ನೇತೃತ್ವದಲ್ಲಿ ಬಂದು ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಮತ್ತು ಸಂಚಾಲನೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳ ಹೆಜ್ಜೆ ನೋಡಲು ತುಂಬ ಮನಮೋಹಕವಾಗಿದೆ. ಈ ಶುಭ ಸಂದರ್ಭದಲ್ಲಿ ಹುಬ್ಬಳ್ಳಿ ನಗರದ ಸಮಸ್ತ ನಾಗರಿಕರಿಗೆ ಬಂಧುಗಳಿಗೆ ಆರ್ಥಿಕ ಶುಭಾಶಯಗಳನ್ನು ತಿಳಿಸಲು ನನಗೆ ತುಂಬ ಸಂತೋಷವೆನಿಸುತ್ತಿದೆ. ಗಣರಾಜ್ಯೋತ್ಸವವು ನಮ್ಮ ದೇಶದ ಅತ್ಯಂತ ಪ್ರಮುಖ ರಾಷ್ಟ್ರ ಹಬ್ಬವಾಗಿದ್ದು, ಆದರೆ ಗಣರಾಜ್ಯ ದೇಶದಲ್ಲಿ
ಸರ್ಕಾರವು ಜನರಿಂದ ರಚಿತವಾಗಿರುವುದಲ್ಲದೆ ಪ್ರಜೆಗಳ ಎಲ್ಲ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳುವ ಮೂಲಕ ಕಾಳಜಿ ವಹಿಸಲಾಗುತ್ತದೆ. ಗಣರಾಜ್ಯೋತ್ಸವ ದಿನದಂದು ಭಾರತದ ಸಂವಿಧಾನವು ಜಾರಿಗೆ ಬಂದಿತ್ತು ಮತ್ತು ಗಣರಾಜ್ಯೋತ್ಸವ ನಮ್ಮ ದೇಶವನ್ನು ಪ್ರಜಾಸತ್ತಾತ್ಮಕ ದೇಶವೆಂದು ಘೋಷಿಸಲಾಯಿತು. ದಿನಾಂಕ 15/8/1947 ನಮ್ಮ ದೇಶವು ಸ್ವಾತಂತ್ರ್ಯ ಪಡೆದ ನಂತರ ಆಗಸ್ಟ್ 26 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಘನ ನೇತೃತ್ವದಲ್ಲಿ ಕರಡು ಸಮಿತಿಯನ್ನು ನೇಮಿಸಲಾಯಿತು. ಈ ಸಮಿತಿ ರಚಿಸಿದ ಕರಡು ಪ್ರತಿಯನ್ನು ತಯಾರಿಸಿ ದಿನಾಂಕ 4/11/1947 ಶಾಸನಸಭೆಯಲ್ಲಿ ಮಂಡಿಸಲಾಯಿತು. ಹಲವಾರು ಪರಿಶೀಲನೆ ಮತ್ತು ತಿದ್ದುಪಡಿಯ ನಂತರ 1950 ಈ ದಿನದಂದು ನಮ್ಮ ಸಂವಿಧಾನವು ಜಾರಿಗೆ ಬಂದಿತ್ತು. ಜನವರಿ 26 ಸಂವಿಧಾನವನ್ನು ಜಾರಿಗೆ ತರಲು ಪ್ರಮುಖ ಕಾರಣವೆಂದರೆ ಭಾರತ ಸ್ವಾತಂತ್ರ್ಯ ಚಳುವಳಿ ಜನವರಿ 26 ಈ ದಿನದಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ ಗುರಿಯನ್ನು ಹಾಕಿಕೊಂಡಿತ್ತು. ಈ ದಿನವನ್ನು ಪೂರ್ಣ ಸ್ವರಾಜ ದಿನವೆಂದು ಘೋಷಿಸಲಾಯಿತು. ಈ ಕಾರಣದಿಂದಾಗಿ ಸ್ವಾತಂತ್ರ್ಯ ನಂತರ ಭಾರತ ಸಂವಿಧಾನವನ್ನು ಈ ದಿನದೊಂದಿಗೆ ಜಾರಿಗೆ ತರಲಾಯಿತು. ಸಂವಿಧಾನವೆಂದರೆ ದೇಶದ ಎಲ್ಲ ನಾಗರಿಕರಿಗೂ ಪಾಲಿಸಬೇಕಾದ ಮೂಲಭೂತ ನಿಯಮ ಮತ್ತು ಹಕ್ಕುಗಳ ಸ್ಥಾಪನೆಗೆ ರಚಿಸಲಾಗಿರುವ ಕಾಯ್ದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ರಚಿಸಿ ಭಾರತ ಸಂವಿಧಾನವು ವಿಶ್ವದ ಅತಿ ಶ್ರೇಷ್ಠವಾದ ಸಂವಿಧಾನವೆಂಬ ಹೆಗ್ಗಳಿಕೆಗೆ ಕಾರಣೀಭೂತರಾದರಲ್ಲದೆ ಸಂವಿಧಾನ ಶಿಲ್ಪಿ ಎನಿಸಿಕೊಂಡರು. ಸಂಸತ್ತಿನ ಗ್ರಂಥಾಲಯದಲ್ಲಿ ಕೈಬರದಲ್ಲಿರುವ ಕ್ಯಾಲಿಗ್ರಾಮ್ ಪ್ರತಿಗಳನ್ನು ಸಂರಕ್ಷಿಸಲಾಗಿದೆ. ನಮ್ಮ ದೇಶವು ಯಾವುದೇ ರಾಜರ ಆಳ್ವಿಕೆ ಇರುವುದಿಲ್ಲ. ಪ್ರಜೆಗಳ ಚುನಾವಣೆಯ ಮೂಲಕ ಅವರನ್ನು ನಾಯಕರನ್ನಾಗಿ ಆಯ್ಕೆ ಮಾಡುವ ಹಕ್ಕನ್ನು ನಮ್ಮ ಸಂವಿಧಾನ ನೀಡಿರುತ್ತದೆ. ಭಾರತ
ತುಂಬಾ ಮನಮೋಹಕವಾಗಿ ಪ್ರದರ್ಶನ ನೀಡ್ತಾ ಇದ್ದಾರೆ. ಚಪ್ಪಾಳೆ ತರಬೇಕು. ಹಲೋ. ಈ ಮಕ್ಕಳು ಕಳೆದ ವರ್ಷದಿಂದ ಸುಮಾರು 5-6 ವರ್ಷ 7-8-10 ವರ್ಷದವರಿಂದ ಪ್ರಾಕ್ಟೀಸ್ ಮಾಡ್ತವರು ಇದ್ದಾರೆ. ತುಂಬಾ ನುರಿತವರು ಇದ್ದು ಬೆಳಿಗ್ಗೆ ಸಾಯಂಕಾಲ ಸಾಧಾರಣ 3-4 ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದು ಅಷ್ಟು ಮಾಡಿದಲ್ಲಿ ಎಷ್ಟು ಒಳ್ಳೆ ಪ್ರದರ್ಶನ ಬರ್ತದೆ. ನಾವೀಗ ಈ ಕೆಲವೇ ದಿನದಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಬೇಕು ಅಂತ ಇದ್ದೀವಿ. ಎಲ್ಲ ಕಡೆ ನಾವು ಪ್ಯಾಂಪ್ಲೇಟ್ ಅನ್ನು ಹಂಚಿದ್ದೇವೆ. ಆಸಕ್ತಿ ಇದ್ದವರು ಅದರಲ್ಲಿ ಕೊಟ್ಟ ನಂಬರ್ಗಳು ಫೋನ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ತಾವು ತಮ್ಮ ಮಕ್ಕಳನ್ನು ಸೇರಿಸಬೇಕು. ಇಲ್ಲಿ ಸಹ ಬಹಳ ಉತ್ಸುಕತೆಯಿಂದ ನಾವು ಹುಬ್ಬಳ್ಳಿಯಲ್ಲಿ ಒಂದು ಕೇಂದ್ರ ಮಾಡಬೇಕು ಅಂತಿದ್ದೀವಿ. ಎಲ್ಲರೂ ಅದಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೋತೀನಿ. ಅದಕ್ಕಾಗಿ ಪ್ರಚಾರಕ್ಕಾಗಿ ಈ ಪ್ರದರ್ಶನ ನೀಡ್ತಾ ಇದ್ದೇವೆ ಹೊತ್ತಾಗಿ. ಎಲ್ಲ ಮಕ್ಕಳು ಸಣ್ಣ ಮಕ್ಕಳು 5-6 ವರ್ಷದ ಮಕ್ಕಳಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಈಗ ಮಾಡುತ್ತಿರುವ ಕಸರತ್ತು ಹ್ಯಾಂಡ್ ಸ್ಪ್ರಿಂಗ್. ಈಗಾಗಲೇ ಪ್ರದರ್ಶನ ಮಾಡತಕ್ಕಂಥವರು Yeah.